ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ನೀವೆಲ್ಲ ಕುತೂಹಲದಿಂದ ಇವಾಗ ಕಾಯ್ತಾ ಇದ್ದೀರಾ ಅಂತ ನನಗೆ ಚೆನ್ನಾಗಿ ಗೊತ್ತು. ಯಾಕೆ ಅಂತಂದರೆ ಒಂದು ಹಾರಿ ವರ್ಕ್ ಅಂದರೆ ಹ್ಯಾಂಡ್ ವರ್ಕ್ ಬಗ್ಗೆ ನಾನು ಬೇಸಿಕ್ ನಿಮ್ಗೆ ಹೇಳ್ಕೊಡ್ತೀನಿ ಸ್ಟಾರ್ಟಿಂಗಿಂದ ಅಂತ ಹೇಳಿದ್ದೆ. ಬಟ್ ನಾನು ನಿನ್ನೆ ವಿಡಿಯೋ ಹಾಕೋಕ್ಕಾಗಿಲ್ಲ, ಯಾಕೆಂದರೆ ತುಂಬಾ ನಾನು ಅಂದರೆ ಹೇಳೋಕ್ಕಾಗದೇ ಇರೋಷ್ಟು ಬ್ಯುಸಿಯಾಗಿರ್ತೀನಿ. ಈಗ ಮದುವೆ ಸೀಸನ್ಗಳು ಬೇರೆ, ಆದರೂ ನಾನು ಅದ್ರ ಮಧ್ಯೆ ಬಿಡು ಮಾಡ್ಕೊಂಡು ನಿಮಗೆ ನಾನು ಕ್ಲಾಸಸ್ ಅಂದರೆ ವಿತೌಟ್ ಫೀಸ್, ಯಾವುದೇ ಫೀಸ್ ಇಲ್ದಿರ ಏನಿಲ್ಲ, ವಿತೌಟ್ ಫೀ ನಾನು ಹೇಳ್ಕೊಡ್ತಾ ಇದ್ದೀನಿ ನಿಮಗೆ. ನೀವು ಆಸಕ್ತಿಯಿಂದ ಕಲಿಬೇಕಷ್ಟೇ. ಆದರೂ ಇದು ಹ್ಯಾಂಡ್ ವರ್ಕು ಸ್ವಲ್ಪ ತಲೆನೋವು ಜಾಸ್ತಿನೇ, ಯಾಕೆ ಅಂದರೆ ನಾನು ಇನ್ನೂ ಹೊಸ ಹೊಸದಾಗೆ ಕಲಿತು ಇವಾಗ ಇದು ಮಾಡ್ತಾ ಇರೋದು. ನಿಮ್ಗೆ ಇನ್ನೂ ಏನೇ ಬೇಕಾದ್ರೆ ಅಂದರೆ ನಮ್ಮ ವರ್ಕರ್ಸ್ ಇದ್ದಾರೆ. ಬಟ್ ಏನಂದರೆ ನೀವು ಇಂಟ್ರೆಸ್ಟ್ ಇಟ್ಟು ಈ ಕೆಲಸ ಕಲಿಬೇಕು. ಒಂದು ಸ್ವಲ್ಪ ನೀವು ಬೇಜಾರು ಮಾಡ್ಕೊಂಡ್ರಿ ಅಂದರೆ ಈ ಕೆಲಸ ಕಲಿಯೋಕೆ ಆಗೋದೇ ಇಲ್ಲ. ಇದರಲ್ಲಿ ಇವಾಗ ಚೈನ್ ಲಾಕ್ ಹಾಕೋದು ಎಲ್ಲ ನಾನು ಫಸ್ಟಿಗೆ ನಿಮಗೆ ಚೈನ್ ಲಾಕ್ ಹಾಕೋದು ತೋರಿಸಲ್ಲ. ಯಾಕೆ ಅಂದರೆ ನೀವು ಚೈನ್ ಲಾಕ್ ಹಾಕೋದೇನೋ ನಾನು ಫಸ್ಟ್ ನಿಮಗೆ ತೋರಿಸ್ದೆ ಅಂತಂದರೆ ನೀವು ಬೇಜಾರಾಗಿ ನನಗೆ ಈ ಕೆಲಸ ಕಲಿಯೋದೇ ಬೇಡ ಅಂತ ಅನಿಸುತ್ತೆ. ಅದು ನನ್ನ ಓನ್ ಎಕ್ಸ್ಪೀರಿಯೆನ್ಸು. ಅದು ಚೈನ್ ಲಾಕ್ ಸ್ಟಾರ್ಟಿಂಗೇ ಬರೋಲ್ಲ. ನಾನು ಚೈನ್ ಲಾಕ್ನ ನಾಳೆ ವಿಡಿಯೋದಲ್ಲಾಗಲಿ ಇಲ್ಲ ನಾಳೆದ್ದು ಸೆಕೆಂಡ್ ವಿಡಿಯೋದಲ್ಲಾಗಲಿ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಬಟ್ ನಿಮಗೆ ಒಂದು ಸ್ವಲ್ಪ ಖುಷಿಯಾಗಿ ನೀವು ಫಸ್ಟೇ ಸ್ಟಾರ್ಟಿಂಗ್ ಯಾವ ರೀತಿಯಾಗಿ ಕಲಿಬೋದು ಅನ್ನೋದನ್ನು, ಯಾವುದನ್ನು ನೀವು ಬೇಗ ಕಲಿಬೋದು ಅನ್ನೋದನ್ನು ನಾನು ಇವಾಗ ವಿಡಿಯೋ ನಿಮಗೆ ತೋರಿಸ್ತೀನಿ. ಫಸ್ಟು ಒಂದು ನಾನು ಸ್ಟಾರ್ಟಿಂಗೇ ಒಂದು ಖುಷಿಯಾಗಿ ನೀವು ಯಾವುದನ್ನು ಕಲಿಬೋದು ಅಂತಂದರೆ ಒಂದು ನಾಟ್ ಹಾಕ್ತೀವಲ್ವಾ, ನಾಟ್ ವರ್ಕ್ ಅಂದ್ರೇ ಅದು ಕಾಸ್ಟ್ಲಿ ಇರುತ್ತೆ. ಬಟ್ ಅದು ನಾಟ್ ಹಾಕೋದಕ್ಕೂ ಅಷ್ಟೇ ಒಂದು ಟೈಮ್ ಹಿಡಿಯುತ್ತೆ. ಆ ನಾಟ್ ಹಾಕೋದನ್ನು ಒಂದೊಂದೇ ನಾಟ ಯಾವ ರೀತಿಯಾಗಿ ಹಾಕಬೇಕು ಅನ್ನೋದನ್ನು ನಾನು ನಿಮಗೆ ಫಸ್ಟ್ ಹೇಳ್ಕೊಡ್ತೀನಿ. ಇದು ಒಂದು ಸ್ಟಾರ್ಟಿಂಗ್ ನನ್ನ ಒಂದು ಕ್ಲಾಸಲ್ಲಿ ಫಸ್ಟ್ ಸ್ಟಾರ್ಟಿಂಗ್. ಯಾಕೆ ಅಂತಂದರೆ ಬೇರೆ ಯಾವುದಾದ್ರು ನಾನು ನಿಮಗೆ ಹೇಳ್ಕೊಡೋಕೆ ಹೋದರೆ ಅದು ಬೇಜಾರಾಗ್ಬಿಡುತ್ತೆ. ಬಟ್ ನಾಳೆಯಿಂದ ನನಗೆ ಕೆಲಸ ಯಾವ ಕಲಿಯೋದೇ ಬೇಡ ಅನಿಸ್ಬಿಡುತ್ತೆ. ಅದಕ್ಕೋಸ್ಕರ ನಾನು ಫಸ್ಟು ನಿಮಗೆ ಯಾವುದು ಈಸಿಯಾಗಿರುತ್ತೋ ಅದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಬನ್ನಿ ಈಗ ನಾಟು ಇದನ್ನು ಒಂದು ಯಾವ ರೀತಿಯಾಗಿ ಮಾಡ್ಬೋದು ಅನ್ನೋದನ್ನು ಹೇಳ್ತೀನಿ. ಗಂಟುಗಳು ಈಗ ಇದು ದಾರ, ಎರಡು ದಾರ ತೊಗೊಂಡಿದ್ದೀನಿ. ಇದು ಕುಚ್ಚುಕಟ್ಟ ದಾರ ಅಂತ ಬರುತ್ತೆ. ನೀವು ಅಂದರೆ ಕ್ವಾಲಿಟಿ ಇರೋದೇ ತೊಗೊಳ್ರಿ. ಇದನ್ನು ನಾವು 16 ಎಳೆ ದಾರ, 8 ಎಳೆ ದಾರ ಬರೋ ಥರ ತೊಗೋಬೇಕು. ಅದನ್ನು ನಾವು ಸೂಜಿಗೆ ಹಾಕಿದಾಗ ನೋಡಿರಿ, ಇಲ್ಲೊಂದು ಇದೊಂದು ಸೂಜಿ ತೊಗೊಂಡಿದ್ದೀನಿ ನಾನು, ನೋಡ್ಕೊಳ್ಳಿ ಇದು ಸೂಜಿ ಸೈಜ್ ನೋಡ್ಕೊಳ್ಳಿ. ಕುಚ್ಚುಕಟ್ಟೋದಕ್ಕೆ ಸೂಜಿ ಕೊಡ್ರಿ ಅಂದರೆ ಕೊಡ್ತಾರೆ. ಇದು ನಾರ್ಮಲ್ ಸೂಜಿಗಿಂತ ಇದು ಒಂದು ಸ್ವಲ್ಪ ದಪ್ಪ ಇರುತ್ತೆ. ಇದಕ್ಕೆ ನಾನು ಒಂದು 8 ಎಳೆ ದಾರನ ಹಾಕ್ಕೊತೀನಿ. 8 ಎಳೆ ಬಂದು ಅದು 8 ಎಳೆ ಆಗಿರೋದು 16 ಎಳೆ ಆಗುತ್ತೆ. ನೀವು ಅಷ್ಟೇ ಹಾಗೆ ಮಾಡ್ಕೊಳ್ಳಿ. ಇವಾಗ ಸೂಜಿ ತೊಗೊಂಡು ಇದನ್ನು 8 ಎಳೆ ದಾರ ನಾನು ಮಾಡ್ಕೊತೀನಿ ನೋಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಈಗ ಇದು 16 ಎಳೆ ದಾರ ಹಾಕ್ಕೊಂಡು ಇದನ್ನು ಒಂದು ರೆಡಿ ಮಾಡಿದ್ದೀನಿ. ನೀವು ಅಂದರೆ 8 ಎಳೆ ಹಾಕ್ಕೊಳ್ರಿ. ಇದು 8 ಎಳೆ ಇರೋದನ್ನ ಇದು ಸೆಕೆಂಡ್ ಇದಾದಾಗ ಎರಡು ಕೂಡಿಸಿದಾಗ ಇದು 16 ಎಳೆ ಆಗುತ್ತೆ. ಅಂದರೆ ಇನ್ನೂ ದಪ್ಪ ಹಾಕ್ಕೊಂಡು ಚೆನ್ನಾಗೇ ಬರುತ್ತೆ ನಾಟು. ಅಂದರೆ ಇನ್ನೂ ಕೆಲವರು ಮಾಡ್ತಾರೆ, ಇನ್ನೂ ಸಣ್ಣ ಸಣ್ಣದಾಗ ಮಾಡ್ತಾರೆ. ಬಟ್ ನೀವು ಅದು ಇದನ್ನು ಮಾಡ್ಕೊಳ್ರಿ, ಇದನ್ನು ಗಂಟು ಹಾಕ್ಕೊಳ್ರಿ ಲಾಸ್ಟಿಗೆ ನೋಡಿ. ಇಂಟ್ರೆಸ್ಟಿಂದ ಕಲೀರಿ. ನಾನೊಂದು ಇದನ್ನು ನನ್ನ ಒಂದು ಬಿಝಿ ಇದ್ದರೂ ಸಹ ನಾನು ನಿಮ್ಗೆ ಹೇಳ್ಕೊಡ್ತಾ ಇದ್ದೀನಿ ಅಂದರೆ ನೀವು ಕಲೀಲಿ ಅನ್ನೋದು ಒಂದೇ ನನಗೆ ಇಚ್ಛೆ ಇರೋದು. ನೋಡಿ ಈಗ ಇದು ರೆಡಿಯಾಗಿದೆ. ಇದು ಕ್ಲಾತ್ ನಾನು ಒಂದು ಫ್ರೇಮ್ಗೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಇಟ್ಕೊಂಡಿದ್ದೀರಾ ಅಂತ ನಾನು ಅನ್ಕೊತೀನಿ. ನೋಡಿರಿ ಇದು ಒಂದು ಫ್ರೇಮ್ ಕೆಳಗಡೆಯಿಂದ ಒಂದು ಫಸ್ಟ್ ಲೈನ್ ಹಾಕ್ಕೊಂಬಿಡಿ. ಯಾಕೆಂದರೆ ಒಂದು ಲೈನ್ ಪ್ರಕಾರ ಮಾಡಿದ್ರೆ ಒಂದು ತುಂಬ ಚೆನ್ನಾಗಿ ಬರುತ್ತೆ. ಒಂದು ಪೆನ್ಸಿಲಲ್ಲಾಗಲಿ ಇಲ್ಲ ಒಂದು ಮಾರ್ಕರಲ್ಲಾಗಲಿ ಲೈನ್ ಹಾಕ್ಕೊಳ್ಳಿ. ನೋಡಿ ಇದು ನಾವು ನಾರ್ಮಲ್ ಬಟ್ಟೆಗೆ ಏನಾದರೂ ಹೊಲಿಬೇಕಾದ್ರೆ ಹಾಕ್ತೀವಲ್ಲ ಆ ಥರ ಕೆಳಗಡೆ ಇಂದ ನೋಡಿ ಇದು ಹೊಲ್ಕೊತಾ ಇದ್ದೀವಿ. ಇವಾಗ ಇದಿಷ್ಟು ಬಂತು, ಇಲ್ಲಿ ಗಂಟು ಹಾಕಿದ್ವಲ್ಲ ಇದು ಟೈಟಾಗಿದೆ. ಇದು ನೋಡಿ ಈಗ ಈ ರೀತಿಯಾಗಿದೆ, ಹೀಗೆ ಇರೋದಿದು. ಇದನ್ನು ಈ ರೀತಿಯಾಗಿ ಇಟ್ಕೊಳ್ಳಿ. ಇದು ಸೂಜಿನ ಈ ಒಂದು ನೋಡಿ ದಾರನ 1 2 ಈ ಥರ ಮಾಡ್ಕೊಳ್ಳಿ ನೋಡ್ಕೊಳ್ಳಿ. ಇನ್ನೂ ಒಂದು ಸಲ ತೋರಿಸ್ತೀನಿ. ಇದನ್ನು 1 2 ಈ ಥರ ಮಾಡಿಕೊಂಡು ನೀವು ಎಲ್ಲಿಂದ ತೊಗೊಂಡಿರ್ತೀರಲ್ಲ ಅಲ್ಲಿಗೆ ಇದನ್ನು ಸೂಜಿನ ಇದು ಮಾಡಬೇಕು. ನೋಡಿ ಈಗ ನೋಡ್ತಾ ಇದ್ದೀರಾ, ಅಂದರೆ ಅದು ಸ್ವಲ್ಪ ಇದ್ದಾಗವರೆಗೂ ನೀವು ಫಸ್ಟ್ಗೆ ಫ್ರೀ ಬಿಟ್ಬಿಡ್ಬೇಡಿ ದಾರನ. ಫ್ರೀ ಬಿಟ್ಟರೆ ಅದು ಗಂಟು ಬಂದುಬಿಡುತ್ತೆ, ಮತ್ತೆ ಕಷ್ಟ ಆಗುತ್ತೆ, ಅದು ನಾಟ್ ಚೆನ್ನಾಗಿ ಬರೋದಿಲ್ಲ. ಸ್ವಲ್ಪ ನೋಡಿಕೊಂಡು ನೋಡಿ ಇವಾಗ ಇಷ್ಟೇ ಇದು ಮುಗೀತು. ಇದು ನೀವು ಇದನ್ನು ಸ್ಟಾರ್ಟಿಂಗಿನೇ ನೋಡಿ ಅಂದರೆ ಇದು ಸ್ವಲ್ಪ ಕಷ್ಟ ಆದ್ರೂ ಕಲಿಯುವಾಗ ತುಂಬ ಖುಷಿ ಇರುತ್ತೆ.
ಒಂದು ಖುಷಿ ಖುಷಿಯಾಗಿ ನೀವು ಮಾಡಬೇಕಾಗುತ್ತೆ ಕೆಲಸನ ನೋಡಿ. ಇದೇ ಥರ ನಾಟ್ ಹಾಕ್ಕೊತ ಹೋಗಿ ನೀವು. ನಾನು ಸ್ವಲ್ಪ ದೂರ ದೂರಕ್ಕೆ ಹಾಕ್ತಾಯಿದ್ದೀನಿ, ಯಾಕೆ ಅಂತಂದರೆ ನಿಮಗೆ ಅದು ಗೊತ್ತಾಗಲಿ ಅಂತ ಹೇಳಿಬಿಟ್ಟು. ನಾಳೆ ನಾನು ಇದನ್ನೇ ಇದೇ ನಾಟ್ನೇ ಯಾವ ರೀತಿ ಏನಕ್ಕೆ ಉಪಯೋಗಿಸ್ತಾರೆ ಇದನ್ನು ನಾಟ್ ಅನ್ನೋದು ಅಂದರೆ ಗೊತ್ತೇ ಇರುತ್ತೆ, ಆದರೂ ನಾನು ಇದನ್ನು ಯಾವ ರೀತಿಯಾಗಿ ಯಾವ ಒಂದು ಫ್ಲವರ್ಗಾಗಿರ್ಬೋದು ಯಾವುದಕ್ಕೆ ಹಾಕ್ತಾರೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ ನೋಡಿ. ಆಲ್ಮೋಸ್ಟ್ ಈ ರೀತಿ ನಾಟ್ ಬರೋ ವರ್ಕ್ಗಳಿಗೇನೆ ಅಮೌಂಟ್ ಜಾಸ್ತಿ ತೊಗೊಳೋದು. ಬ್ಲೌಸು ನೋಡ್ತಾ ಇದ್ದೀರಾ ಅಂತ ಅಂದ್ಕೊಳ್ತೀನಿ ನೋಡಿ. ಇನ್ನೂ ಒಂದು ಸಲ ಯಾರು ನೋಡಿಲ್ಲ ನೋಡ್ಕೊಳ್ಳಿ. ಇದು ನಾವು ಇದು ಲೆಫ್ಟ್ ಹ್ಯಾಂಡಲ್ಲಿ ಇದನ್ನು ಸ್ವಲ್ಪ ಥ್ರೆಡ್ನ ಟೈಟಲ್ಲಿ ಇಟ್ಕೊಬೇಕು. ಇದು ರೈಟಲ್ಲಿ ನಾವು ಸೂಜಿ ಇಟ್ಕೊಂಡಿರ್ತೀವಲ್ವ, ಇದನ್ನು ಈ ರೀತಿಯಾಗಿ ಒಂದು ಎರಡು ಈ ರೀತಿಯಾಗಿ ತೊಗೊಂಡು ಎಲ್ಲಿ ತೊಗೊಂಡಿರ್ತೀವೋ ಅಲ್ಲೇ ಪಕ್ಕದಲ್ಲೇ ಬರಬೇಕು. ಅಂದರೆ ಅದು ಜಾಸ್ತಿ ದೂರ ಇದು ಮಾಡ್ಕೋಬೇಡಿ, ಪಕ್ಕದಲ್ಲೇ ಬಂದು ನೋಡಿ ಫ್ರೆಂಡ್ಸ್. ಈಗ ಇದು ನಾಟ್ ಎಲ್ಲ ಹಾಕಿದ್ದೀನಿ ನೋಡಿ, ಇದು ಲಾಸ್ಟ್ ಒಂದು ಹಾಕ್ತೀನಿ ರೀ. ಅಂದರೆ ನೀವು ಕಲಿಯೋವಾಗ ಈಸಿಯಾಗೇ ಇರುತ್ತೆ, ಆದಷ್ಟು ಗಮನ ಕೊಟ್ಟು ಕಲಿಯಿರಿ. ಪ್ರತಿಯೊಂದು ಕ್ಲಾಸನ್ನು ಮಿಸ್ ಮಾಡ್ಕೊಬೇಡಿ, ಯಾಕೆ ಅಂತಂದರೆ ಯಾರನ್ನು ಇಷ್ಟು ನೀಟಾಗಿ ಹೇಳ್ಕೊಡೋಕೆ ಹೋಗೋದಿಲ್ಲ ಯಾವ ಏನು ಹೇಳ್ಕೊಡೋದು ಅಂತ. ಅಂದರೆ ನಿಮ್ಗೆ ಇದು ಈಸಿ ಆಗುತ್ತೆ. ನಾನು ಯಾಕೆ ಫಸ್ಟೇ ನಾಟ್ ವರ್ಕು ನಾಟ್ ತೋರಿಸ್ತಾ ಇದ್ದೀನಿ ಅಂತಂದರೆ, ಫಸ್ಟ್ ಚೈನ್ದು ಬೇರೆ ಯಾವ್ದಾನ ತೋರಿಸಿದ್ರೆ ನಿಮಗೆ ಬೇಜಾರಾಗ್ಬಿಡುತ್ತೆ, ನೀವು ಈ ಕೆಲಸನೇ ಬೇಡ ಅಂತೀರಾ ಅಂತ ಅನ್ನೋದಕ್ಕೋಸ್ಕರ ನಾನು ಅದನ್ನು ತೋರಿಸಿರೋದು. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇನ್ನೊಂದು ಮೆಥಡ್ ತೊಗೊಂಡು ನಾನು ಬರ್ತೀನಿ. ಮತ್ತು ಅಲ್ಲಿವರೆಗೂ ಒಂದು ನನ್ನ ಒಂದು ವಿಡಿಯೋನ ವೀಕ್ಷಿಸಿ ಮತ್ತು ಇದನ್ನು ನೀವು ಟ್ರೈ ಮಾಡಿ ಮನೇಲೇನೇ. ನಿಮಗೆ ಇದು ಅಂದರೆ ಕೆಲಸ ಕಲಿಬೇಕಾದ್ರೆ ತುಂಬಾ ಖುಷಿ ಇರುತ್ತೆ. ಇದನ್ನು ಟ್ರೈ ಮಾಡಿ ಮತ್ತು ಎಲ್ಲರನ್ನೂ ಪ್ರತಿಯೊಬ್ಬರು ಕಲಿಯಿರಿ. ಯಾಕೆ ಅಂತಂದರೆ ಇವತ್ತಿನ ಒಂದು ಎಷ್ಟೇ ಬಿಸಿ ಶೆಡ್ಯೂಲ್ ಇದ್ದರೂ ಸಹ ನಮ್ಮ ಬ್ಲೌಸ್ಗಳಿಗಾದರೂ ನಾವು ವರ್ಕ್ ಮಾಡ್ಕೊಬೋದು. ಈ ಒಂದು ವಿಡಿಯೋ ನೀವು ನೋಡಿದಾಗ ಪ್ರತಿಯೊಂದು ನಾನು ಅಂದರೆ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ಕೊಡ್ತೀನಿ. ಇದಾಗಿದೆ, ಇದರಲ್ಲೇ ಇನ್ನೂ ಒಂದು ಮೆಥಡ್ ಇದೆ, ಈಸಿ ಮೆಥಡು. ಇದರಲ್ಲೇ ಬೇಗ ಹಾಕುವಂಥದ್ದೇ ನಾಟಲ್ಲೇ ನಾಟ್. ಇದೊಂಥರ ಆದರೆ ಇನ್ನೊಂದು ಥರ ನಾಟ್ ಬೇಗ ಬೇಗ ಹಾಕೋದಕ್ಕೆ ನಾಟಲ್ಲೇ ಇನ್ನೊಂದಿದೆ, ಅದನ್ನು ಸಹ ನಾನು ವಿಡಿಯೋ ಮಾಡಿ ನಿಮ್ಗೆ ಹಾಕ್ತೀನಿ. ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ. ಎಲ್ಲರೂ ಒಂದು ನನ್ನ ವಿಡಿಯೋನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ಲರಿಗೂ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿ ಆಗ್ತೀನಿ.